18 ವರ್ಷಗಳಿಂದ ನನ್ನ ಕೈಯಲ್ಲಿ ಆಯುಧ ಹಿಡಿದಿಲ್ಲ. ನಿಮ್ಮ ಅಪ್ಪನ ತಲೆ ಕತ್ತರಿಸ ಕತ್ತಿ ತುಕ್ಕಿಡಿ ತಮ್ಮೂಲೆಯಲ್ಲಿ ಬಿದ್ದಿದೆ. ಮತ್ತೆ ಕೈಗೆತ್ತಿದ್ರೆ ಎಷ್ಟು ತಲೆ ಉದುರುತ್ತೋ ಗೊತ್ತಿಲ್ಲ. ನೀನು ತೆಪ್ಪಗಿರೋಷ್ಟು ದಿನ ಜೀವಂತವಾಗಿರ್ತೀಯ. ನೀನು ಕನಸು ಕಾಣ್ತಾರ ಲೋಕನೇ ಬೇರೆ. ನನ್ನ ಲೋಕದಲ್ಲಿ ಸಿಕ್ಕಾಕೊಂಡು ನೀನು ಯಾಕೆ ನರಳ್ತೀಯ? ಕಣ್ಮುಚ್ಚಿದ್ರು ಕಣ್ ತೆಗೆದ್ರು ನನಗೆ ಕಾಣೋದಲ್ಲ ನನ್ನ ದೇವರೇ. ಆ ದೇವರಿರೋ ಗುಡಿ ಕಾಂಪೌಂಡ್ ಆಗಿದ್ದೀನಿ ನಾನು. ಮಳೆ ಬರಲಿ ಬಿಸಿಲು ಇರಲಿ ಕಲ್ಲು ಮಣ್ಣು ಏನೇ ಬಂದರೂ ಕಾಂಪೌಂಡ್ ತಡೆಯುತ್ತೆ, ದೇವ್ರನ್ನ ಸೋಕೋದಕ್ಕೆ ಬಿಡೋದಿಲ್ಲ ಅಂತ ಕಾಂಪೌಂಡ್ ಕಿತ್ಕೊಂಡು ಹೋಗೋ ಆಸೆ ನಿನಗೆ ಬೇಡ. ನಾನೇನು ಅವ್ರ ಮಗ ಅಲ್ಲ, ಬಂಧು ಅಲ್ಲ, ಬಳಗ ಅಲ್ಲ. ಆದರೆ ನನಗೂ ಅವ್ರಿಗಿರೋ ಸಂಬಂಧ ಭಕ್ತ ಭಗವಂತನ ಮಧ್ಯೆ ಇರೋ ಸಂಬಂಧ. ಹಾಗಾದ್ರೆ ನಿನ್ ಜೀವನ? ನನ್ನ ಜೀವನ ಮರ ಇದ್ದ ಹಾಗೆ. ಯಾವುದೇ ಗಿಡಕ್ಕೊಂದು ಹನಿ ನೀರು ಬಿದ್ದರೂ ಚಿಗುರ್ಕೊಳ್ಳುತ್ತೆ. ಆದರೆ ಮರ ನೋಡು, ನೀರು ಮಧ್ಯೆ ಇದ್ದರೂ ಒಂದು ಚಿಗುರೆಲ್ಲ ಕಾಣಿಸೋದಿಲ್ಲ. ನಾನು ಹಾಗೆ. ನಾನು ಯಾವತ್ತೊಂದಿನ ಸಾಯದ್ ಖಂಡಿತ, ಆದರೆ ಸಾವು ನನ್ನ ದೇವರಿಗೋಸ್ಕರ ಆಗಿರಬೇಕು. ಅದೊಂದೇ ನನ್ನ ಆಸೆ. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಮಂಗಳಾರತಿ ತೀರ್ಥ ತಗೋಬೇಕು, ಬೇಡ್ಕೊಳಕ್ಕೆ ಏನಾದ್ರೂ ಇದ್ರೆ ಬೇಡ್ಕೋಬೇಕು, ಅಲ್ಲಿಂದ ಹೋಗ್ತಾ ಇರಬೇಕು. ಮೂರ್ತಿನ ಮುಟ್ಟೋ ಪ್ರಯತ್ನ ಮಾಡಬಾರ್ದು. ಕೈಗಳಿರಲ್ಲ, ಈ ಕಣ್ಗಳಿರಲ್ಲ, ತಲೆನೇ ಇರಲ್ಲ. ಭೈರೇಗೌಡ ಅಲ್ಲಿ ನೋಡು, ಅವ್ರ ಕೈಗೇನಾದ್ರೂ ನೀನು ಸಿಕ್ಕಿದ್ರೆ ನಿನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನಿನ್ನ ದೇಹದ ಯಾವ ಭಾಗನೂ ಸಿಗೋದಿಲ್ಲ. ಅದು ನನ್ನ ಸಂಪಾದನೆ, ನಿಂದು. ನಿನಗೆ ನನ್ನನ್ನು ಕೊಲ್ಲಬೇಕು, ಅದೇ ನಿನ್ನ ಗುರಿ. ಲೇಯ್, ನೀನು ಕೊಲ್ಲ ಕೊಟ್ಟಿರೋದು ವರದೇಗೌಡನಲ್ಲ, ಧರ್ಮನ. ಧರ್ಮನ ಕೆಣಕ್ದವರು ನಾಶ ಆಗ್ಬಿಡ್ತಾರೆ. ನೋಡು ಮಚ್ಚೇಟುಗಳಿಗೆ ಎಷ್ಟು ಒಲಗೆಗಳಿದೆ ಅಂತ, ಎಷ್ಟು ಗುಂಡಿದೇಟುಗಳಿದೆ ಅಂತ ನೀನೇ ನೋಡು. ಇದೆಲ್ಲ ನಿನ್ನ ಗಂಡನ ಮಹಿಮೇಲೆ ಇರಬೇಕಾಗಿತ್ತು, ಆದರೆ ಒಂದು ಸೊಳ್ಳೆ ಕಚ್ಚಿದ ಕಲೆನೂ ಕೂಡ ನನ್ನ ಮೇಲಿಲ್ಲ. 18 ವರ್ಷಗಳಿಂದ ನನ್ನ ಪ್ರಾಣಕ್ಕೆ ಕಾವಲಾಗಿದ್ದಾನೆ. ಅವನಿರೋದ್ರಿಂದಾನೆ ನಿನ್ನ ಗಂಡ ಇನ್ನೂ ಜೀವಂತವಾಗಿದ್ದಾನೆ. ಇಲ್ಲದಿದ್ರೆ ಯಾವತ್ತೋ ಒಂದು ಹೆಣ್ಣಿಗೆ ಜೀವಕ್ಕಿಂತ ಮಾಂಗಲ್ಯ ಮುಖ್ಯ, ಸಂಬಂಧಗಳಿಗಿಂತ ಕುಂಕುಮ ಮುಖ್ಯ. ಬೆವರಲ್ಲಿ ಕುಂಕುಮ ಕರಗೋದ್ರೂ ತನ್ನ ಗಂಡನ ಜೀವಕ್ಕೆ ಎಲ್ಲ ಅಪಾಯ ಆಗುತ್ತೇನೋ ಅಂತ ನರಳ್ತಾಳೆ. ಸದಾ ದೇವರಲ್ಲಿ ತನ್ನ ಗಂಡ ಚೆನ್ನಾಗಿರಬೇಕು ಅಂತ ಬೇಡ್ಕೋತಾಳೆ. ನೀನು ಯಾವತ್ತಾದರೂ ಬೇಡ್ಕೊಂಡಿದ್ರೆ ನಿನ್ನ ಪಾಲಿಗೆ ಇವನೇ ದೇವರು. ನಿನ್ನ ಕುತ್ತಿಗೆಯಲ್ಲಿ ಮಾಂಗಲ್ಯ ಇವತ್ತಂಕ ಉಳ್ಕೊಂಡಿದೆ ಅಂದರೆ ಇವನಿಂದ. ಇವನ್ನ ಮನೆಯಿಂದ ಓಡಿಸ್ಬೇಕಾ? 18 ವರ್ಷಗಳ ಹಿಂದೆ ಇವರಪ್ಪ ನನ್ನ ಜೀವನ ಕಾಪಾಡ್ದ, ಅವತ್ತಿಂದ ಇವನು. ಇಂಥವನ್ನ ಮಗ ಅಲ್ಲ ಅಂತೀಯ. ನೀನ್ ಹೆತ್ತ ಮಗ ಇದ್ದಿದ್ರು ಇಷ್ಟು ತ್ಯಾಗ ಮಾಡ್ತಿರಲಿಲ್ಲ. ನಾನು ದಿನ ದೇವ್ರ ಪೂಜೆ ಮಾಡಬೇಕಾದ್ರೆ ನಮ್ಮ ಪರಂಪರೆ ನನ್ನ ಜೊತೆಲೇ ಮುಗಿದೋಗುತ್ತಲ್ಲ ಅಂತ ಕೊರಗ್ತಾ ಇದ್ದೆ. ತೇಜ ನಮ್ಮನೆ ಕಾಲಿಟ್ಟಿದ್ದಿಂದ ಅದು ನನ್ನಿಂದ ದೂರ ಆಗೋಯ್ತು. ನಮ್ಮ ಆಸ್ತಿನೇ ಅಲ್ಲ, ನಾವು 10 ಜನ್ಮ ಎತ್ತಿದ್ರು ಅವನ ಋಣನ ತೀರ್ಸೋಕ್ಕಾಗಲ್ಲ.
ಯಾವದೆ ಶಕ್ತಿಯಿಂದನೋ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕಾಗಲ್ಲ. ಹಾಗೇನಾದರೂ ಒಂದು ವೇಳೆ ಆದರೆ ಅವತ್ತೇ ಈ ವರದೆಗಳನ್ನ ಸಾವು. ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇಕಾದಷ್ಟು ಜಾಗಗಳಿದೆ, ಅಲ್ಲೋ ಕಟ್ಟಿ. ಈ ಕೃಷಿ ಭೂಮಿನೇ ಬೇಕಾ ನಿಮಗೆ? ಪ್ರತಿಯೊಬ್ಬ ರೈತನು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳಿಗಿಂತ ಈ ಭೂಮಿ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ. ಈ ತಾಯಿನ ನಂಬಿಕೊಂಡು ಅವನ್ನೆಲ್ಲ ಸಾಲ ಮಾಡಿ ತನ್ನ ಮಕ್ಕಳನ್ನ ಓದಿಸ್ಬೇಕು, ಅವರಿಗೆಲ್ಲ ಮದುವೆ ಮಾಡಬೇಕು ಅಂತ ಕನಸ್ಕೊಂಡಿರ್ತಾನೆ. ಇಂಥ ಭೂಮಿನ ನೀವು ಬಲವಂತವಾಗಿ ಕಿತ್ಕೊಂಡ್ರೆ ಅವನೇನ್ ಮಾಡಬೇಕು? ನೀವು ಕೊಡೋ ಹಣನ ಅವನ್ ಖರ್ಚು ಮಾಡ್ಕೋತಾನೆ, ವ್ಯವಸಾಯನ ಮರಿತಾನೆ, ಅವನ್ ಜೀವನ ಹಾಳು ಮಾಡ್ಕೋತಾನೆ. ಫ್ಯಾಕ್ಟ್ರಿ ಕಟ್ತೀನಿ ಅನ್ನೋ ನೆಪದಲ್ಲಿ ರೈತರನ್ನ ಸರ್ವನಾಶ ಮಾಡ್ತಿದ್ದೀರ. ನೀವು ಸಾವಿರಾರು ಫ್ಯಾಕ್ಟ್ರಿ ಕಟ್ಬೋದು, ಲಕ್ಷಾಂತರ ಕಾರ್ಮಿಕರಿಗೆ ಕೆಲಸ ಕೊಡ್ಬೋದು, ನೂರಾರು ವಸ್ತುಗಳನ್ನ ತಯಾರು ಮಾಡ್ಬೋದು, ಆದ್ರೆ ನೀವೆಲ್ಲ ಸೇರಿ ಒಬ್ಬ ರೈತನ ಹುಟ್ಟಾಕ್ತೀರ. ರೈತನ ತಯಾರು ಮಾಡೋ ಮಿಷಿನ್ನು ಈ ಜಗತ್ತಲ್ಲೇ ಯಾರು ಕಂಡಿಡ್ದಿಲ್ಲ. ನಮ್ಮ ದೇಶದಲ್ಲಿ ಇವತ್ತು 28% ರೈತರು ನಿಮ್ಮಂತ ಹಣದಾಯಿಗಳಿಗೆ ತಮ್ಮ ಜಮೀನನ್ನು ಬಿಟ್ಕೊಟ್ಟು ಬೀದಿಲ್ ಬಿದ್ದಿದ್ದಾರೆ. ಹೀಗೆ ಇನ್ನು 10 ವರ್ಷ ಮುಂದುವರೆದ್ರೆ ನಮ್ಮ ದೇಶದಲ್ಲಿ ರೈತರನ್ನ ದುರ್ಬೀನ್ ಹಾಕೊಂಡು ಹುಡುಕ್ಬೇಕಾಗತ್ತೆ. ನಿಮ್ಗೆ ರೈತರ ಭೂಮಿಲೆ ರಸ್ತೆ ಮಾಡಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು, ವಿಮಾನ ನಿಲ್ದಾಣ ಕಟ್ಟಬೇಕು, ಬೇರೆ ಯಾವುದೋ ನಿಮ್ಗೆ ಕಣ್ಣು ಕಾಣಲ್ಲ. ಅಕಸ್ಮಾತ್ ಇದನ್ನೇನಾದ್ರೂ ಅವನು ಕೇಳಿದ್ರೆ ಅವನ ಮೇಲೆ ಕೇಸ್ ಹಾಕ್ತೀರಾ, ಲಾಠಿ ಚಾರ್ಜ್ ಮಾಡಿಸ್ತೀರಾ, ಗುಂಡಿಟ್ಕೊಳ್ತೀರಾ. ನಿಮಗೆ ಜನ್ಮ ಕೊಟ್ಟ ಪವಿತ್ರವಾದ ತಾಯಿ ಸ್ಥಾನ ರೈತನಿಗೂ ಇದೆ. ಇವನು ಬೆಳೆದ್ ಕೊಡ್ತಾನೆ, ಅವಳು ಬೇಯಿಸ್ಕೊಡ್ತಾಳೆ. ಬೆಳೆಯೋನೇ ಇಲ್ಲ ಅಂತ ಅಂದ್ಮೇಲೆ ಬೇಯಿಸೋರ್ಗೆ ಎಲ್ಲಿಂದ ರೀ ಬರಬೇಕು? ನಿಮ್ ಸ್ವಾರ್ಥಕ್ಕೋಸ್ಕರ ಗಿಡ ಮರನೆಲ್ಲ ಕಡಿದು ನಾಶ ಮಾಡ್ತೀರಾ? ನಿಮ್ ಯೋಗ್ಯತೆಗೆ ಒಂದು ಗಿಡ ನೆಡಕ್ಕಾಗತ್ತೇನ್ರಿ? ಪ್ರಕೃತಿನ ನಾವು ಕಾಪಾಡಿದ್ರೆ ಮಾತ್ರ ಅದು ನಮ್ಮನ್ನು ಕಾಪಾಡುತ್ತೆ, ಇಲ್ಲಾಂದ್ರೆ ಮನುಕುಲನೇ ನಾಶ ಆಗ್ಬಿಡುತ್ತೆ. ತುಂಬಾ ತೊಂದರೆ ಕೊಡ್ತಾ ಇದೀಯಾ. ನಿನ್ನನ್ನು ಸಾಯಿಸೋದಕ್ಕೆ ನನಗೆ ಏನೂ ಕಷ್ಟ ಇಲ್ಲ. ಒಂದೇ ಸೆಕೆಂಡು, ಒಂದೇ ಕೊಂಡು, ಆದ್ರೆ ನಿನ್ನಂತ ಹೇಳಿ ನನ್ನ ಮಕ್ಕಳನ್ನ ಈ ತೇಜ ಸಾಯಿಸಲು. ಎದೆಗೆ ಎದೆ ಕೊಟ್ಟು ನಿಲ್ಲು, ಹೋರಾಡು. ಸಾಯಿಲ್ಲಂದ್ರೆ ಸಾಯಿಸು. ನಾವ್ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಎಲ್ಲಿ ಬರ್ತಾ ಇದೀವಿ? ಅದು ನಿನ್ನಂತ 1000 ಜನ ಬಂದ್ರು ವರದೇಗೌಡ್ರದ್ದು ಒಂದು ಕೂದಲು ಕಿತ್ಕೊಳಕ್ ಆಗೋದಿಲ್ಲ. ಅದು ನಿನಗೂ ಚೆನ್ನಾಗ್ ಗೊತ್ತಿದೆ, ನಿನಗೂ ಗೊತ್ತಿದೆ. ಯಾವಾಗ ಯಾವಾಗ ಅವ್ರನ್ನ ಶಾಸಿದ್ದಕ್ಕೆ ನಿನ್ ಕಡೆ ಅವ್ರನ್ನ ನೀನ್ ಕಳಿಸಿದ್ಯೋ ಅವ್ರನ್ನ ನಾನು ಎತ್ತಿದ್ದೀನಿ. ಲೆಕ್ಕನೇ ಇಲ್ಲ. ಯುದ್ಧ ನಮ್ಮಿಬ್ರಿಗೆ ಯುದ್ಧ. ನಿಮ್ಮನೆ ಬಾಗ್ಲಿ ಬಂದು ನಿಂತಿದ್ದೀನಿ, ಗೇಟು ಬಾಗ್ಲು ಕಿಟಕಿ ಎಲ್ಲ ಹಾಕ್ಸು. ನಾರಡಿ, ನಿನಗಿದ್ಯಾ ಮೀಟ್ರು? ಒಂದ್ ಹೇಳ್ತೀನಿ ಕೇಳು. ನಾನಿರೋವರೆಗೂ ಆ ನನ್ನ ದೇವ್ರನ್ನ ಯಾರೇನು ಮಾಡಕ್ಕಾಗೋದಿಲ್ಲ. ಶಭಾಷ್ ಶಭಾಷ್. ಏನ್ ಫೋರ್ಸು, ಅದೇನ್ ಪವರ್. ಐ ಲೈಕ್ ಇಟ್. ಲೈ, ಇದು ಈ ಮಣ್ಣಿನ ಶಕ್ತಿ ಕಣು. ನೀನು ಎಲ್ಲಿ ಹುಟ್ಟಿದವನು? ನೀನು ನಮ್ಮವನ್ ಕಣು. ಎಲ್ಲಿರ್ಬೇಕಾದ್ ನೀನು ಅಲ್ಲಿಗೆ ಹೋಗಿ ತುಡಿತಿರೋದನ್ನ ನಾನ್ ನೋಡ್ದಾಗ್ಲೆಲ್ಲ ನನ್ಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತ. ತೇಜ, ನೀನೊಬ್ಬ ನನ್ನ ಜೊತೆಗಿದ್ರೆ ಸಾಕು, ಇಡೀ ಜಗತ್ತನ್ನೇ ಬುಗುರಿ ಆಡಿಸ್ಬಿಡ್ತೀನಿ. ಹುಲಿ ಯಾವತ್ತಿದ್ರು ಹುಲಿ ಜೊತೆಲೇ ಇರುತ್ತೆ, ಇಲಿ ನರಿ ಕಂತ್ರಿ ಕಜ್ಜಿ ನಾಯಿಗಳ ಜೊತೆಗಲ್ಲ.